ತುಂಬ ದಿನಗಳಿಂದ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದ್ದೆ ಆಗಿರಲಿಲ್ಲ ಇವತ್ತು ಆಗ್ತಾ ಇದೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ಲರಿಗೂ ನನ್ನ ಈ ಚಾನೆಲ್ಗೆ ಸ್ವಾಗತ ಈ ಪಲ್ಯನ ರೊಟ್ಟಿ ಚಪಾತಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗಂತೂ ಅಳಸಿಂಕಾಯಿ ಎಲ್ಲ ಕಡೆನೂ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ನೋಡಿ ಹದವಾಗಿರೋದನ್ನ ತಗೊಂಡ್ಬರಬೇಕು ತುಂಬ ಎಳೆ ಅಳಸಿಂಕಾಯಿನ ತಂದ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅಳಸಿಂಕಾಯಿನ ಕಟ್ ಮಾಡೋದಕ್ಕೆ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಆ ಕಟ್ ಮಾಡೋ ಜಾಗದಲ್ಲಿ ಒಂದು ಪೇಪರ್ ಹಾಸ್ಕಬೇಕು ಇದರದ ಹಾಲು ಏನಾದರೂ ಅರೆದ್ರೂ ನೆಲ ಗಲೀಜಾಗಲ್ಲ ಇದನ್ನ ಕಟ್ ಮಾಡೋ ಚಾಕು ಸ್ವಲ್ಪ ಶಾರ್ಪ್ ಆಗಿರಬೇಕು ಇದಲ್ ಬರ ಹಾಲನ್ನೆಲ್ಲ ಈ ತರ ಕ್ಲೀನ್ ಮಾಡ್ತಾ ಇದೀನಿ ಕೆಲವು ಅಳಸಿಂಕಾಯಿಗಳಲ್ಲಿ ಇಷ್ಟೊಂದು ಗಮ್ ಬರಲ್ಲ ಈ ಅಳಸಿಂಕಾಯಿನಲ್ಲಿ ಗಮ್ ಜಾಸ್ತಿ ಇದೆ ಹಾಗಾಗಿ ಇದನ್ನ ಸ್ವಲ್ಪ ನೀಟಾಗಿ ನಿಧಾನವಾಗಿ ಕ್ಲೀನ್ ಮಾಡ್ತಾ ಇದೀನಿ ಈ ಕಟ್ ಮಾಡಿರೋ ಅಳಸಿಂಕಾಯಿನಲ್ಲಿ ಬೀಜನ ಉಗ್ರಿನಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಸ್ಮೂತ್ ಇದ್ರೆ ಅಳಸಿಂಕಾಯಿ ಎಳೆದು ಅಂತ ಇಲ್ಲ ಅಂದ್ರೆ ಬಲ್ತಿದೆ ಅಂತ ಹೇಳಿ ಬಲ್ತಿರೋ ಕಾಯಿನಲ್ಲಿ ಅಡಿಗೆಗಳು ಚೆನ್ನಾಗಿ ಬರಲ್ಲ ಈ ತರ ರೌಂಡ್ ಆಗಿ ಕಟ್ ಮಾಡಿ ಅದು ಸಿಪ್ಪೆನ ಬಿಡಿಸೋದು ಈಜಿ ಅಂತ ಹೇಳಿ ನಾನು ಈ ರೀತಿ ಕಟ್ ಮಾಡ್ತಿದ್ದೀನಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ತರ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಮೀಡಿಯಂ ಸೈಜ್ ಇಂದ ಪೀಸ್ ಮಾಡ್ಕೋಬೇಕು ಅಳಸಿಂಕಾಯಿನಲ್ಲಿ ಸಾರ್ ಮಾಡಿದ್ರೂ ತುಂಬಾ ರುಚಿಯಾಗಿರುತ್ತೆ ಅದನ್ನಾಗ್ಲೇ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಅದು ನನ್ನ ವಿಡಿಯೋದಲ್ಲಿ ಇದೆ ಬೇಕಾದರೆ ಹೋಗಿ ನೋಡಬಹುದು ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಆಗಿ ನಾನು ಇಲ್ಲಿ ಸುಮಾರು 100 ಗ್ರಾಂ ನಷ್ಟು ಕಡಲೆಕಾಳನ್ನ ಸುಮಾರು 8 ಗಂಟೆ ನೆನೆಸಿ ಒಂದು ವಿಶಲ್ ಕುಕ್ಕರ್ ನಲ್ಲಿ ಕೂಗಿಸಿ ಮತ್ತೆ ಈಗ ಬೇಯಿಸಲಿಕ್ಕೆ ತಗೊಂಡಿದ್ದೀನಿ ಕಡಲೆಕಾಳು ಸ್ವಲ್ಪ ನಿಧಾನ ಬೇಯುತ್ತೆ ಅಳಸಿಂಕಾಯಿ ಬೇಗ ಬೇಯುತ್ತೆ ಹಾಗಾಗಿ ಕಡಲೆಕಾಳನ್ನ ಒಂದ್ಸಾರಿ ಬೇಯಿಸಿ ಅಳಸಿಂಕಾಯಿ ಜೊತೆ ಬೇಯಿಸಿದ್ರೆ ರುಚಿ ಚೆನ್ನಾಗಾಗುತ್ತೆ ಬೆಂದಿರೋ ಕಡಲೆಕಾಳ ಜೊತೆ ಕಟ್ ಮಾಡಿರೋ ಅಳಸಿಂಕಾಯಿನೂ ಹಾಕಿ ಅದು ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕ್ತಾ ಇದೀನಿ ಸುಮಾರು 1 ಲೋಟ ನೀರು ಹಾಕಿದೀನಿ 1/2 ಟೀಸ್ಪೂನ್ ಅಷ್ಟು ಅರಿಶಿನದ ಪುಡಿ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಶಲ್ ಕೂಗಿಸಿದ್ರೆ ಅಳಸಿಂಕಾಯಿ ಚೆನ್ನಾಗಿ ಬೆಂದಿರುತ್ತೆ ಬಾಂಡ್ಲಿನ ಕಾಯಲಿಕ್ಕಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ 1 ಟೀಸ್ಪೂನ್ ಅಷ್ಟು ಸಾಸಿವೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಅವೆರಡು ಚಟಪಟ ಅಂತ ಅಂದಮೇಲೆ ಸುಮಾರು 2 ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಒಂದು 10 ಎಷ್ಟು ಬೆಳ್ಳುಳ್ಳಿನ ಹಾಗೆ ಜಜ್ಜಿ ಹಾಕ್ತಿದ್ದೀನಿ ಮತ್ತೆ ಒಂದು 10 ಎಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾ ಇದೀನಿ ಇದೆಲ್ಲ ಒಗ್ಗರಣೆನಲ್ಲಿ ಸ್ವಲ್ಪ ಹೊತ್ತು ಬಾಡ್ಲಿ ಈಗ ಇದಕ್ಕೆ 2 ದೊಡ್ಡ ಸೈಜಿನ ಟೊಮೆಟೊ ಕಟ್ ಮಾಡಿ ಹಾಕ್ತಿದ್ದೀನಿ ಟೊಮೆಟೊ ಏನಾದರೂ ಮೀಡಿಯಂ ಸೈಜ್ ಇದ್ರೆ 3 ಹಾಕಬಹುದು ಇದಕ್ಕೆ 1 ಟೀಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪಿನ ಜೊತೆ ಟೊಮೆಟೊ ಎಲ್ಲ ಬೇಗ ಬೇಯುತ್ತೆ ಇದೊಂದು 2 ನಿಮಿಷ ಬೆಂದ ಮೇಲೆ 1/2 ಟೀಸ್ಪೂನ್ ಅಷ್ಟು ಖಾರದ ಪುಡಿ 1/2 ಟೀಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕ್ತಿದ್ದೀನಿ ನಿಮಗೆ ಖಾರಕ್ಕೆ ಖಾರದ ಪುಡಿ ಎಷ್ಟು ಬೇಕೋ ಅದು ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು 1 ಟೀಸ್ಪೂನ್ ಅಷ್ಟು ಕುರ್ಶಾಣಿ ಪುಡಿ ಅಂದ್ರೆ ಗುರೆಳ್ಳು ಉಚ್ಚೆಳ್ಳು ಅಂತಾರಲ್ಲ ಅದರ ಪೌಡರ್ ಹಾಕ್ತಿದ್ದೀನಿ ಇದಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಬಿಟ್ರು ಪರವಾಗಿಲ್ಲ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಇದೆಲ್ಲ ಮಸಾಲೆ ಒಂದು 30 ಸೆಕೆಂಡ್ ನಷ್ಟು ಸಣ್ಣೂರಿನಲ್ಲಿ ಬೇಯಬೇಕು ಈಗ ಇದಕ್ಕೆ ನಾವು ಬೇಯಿಸಿರೋ ಅಳಸಿನಕಾಯಿ ಮತ್ತೆ ಕಡಲೆಕಾಳನ್ನ ಹಾಕ್ತಾ ಇದೀನಿ ಒಂದು ಇಡಿಯಷ್ಟು ಫ್ರೆಶ್ ಆಗಿ ತುರಿದಿರೋ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ತಾ ಇದೀನಿ ಒಂದು 1/2 ಲೋಟದಷ್ಟು ಯಾಕೆಂದ್ರೆ ಅಳಸಿಂಕಾಯಿ ಬೇಯಲಿಕ್ಕೆ ಹಾಕಿರೋ ನೀರು ಅದು ಬೇಯಲಿಕ್ಕೆ ಅಷ್ಟೇ ಸರಿ ಹೋಗಿದೆ ಈಗ ಈ ಮಸಾಲೆ ಜೊತೆ ಹೊಂದ್ಕೋಬೇಕು ಅಂದ್ರೆ ಸ್ವಲ್ಪ ಗ್ರೇವಿ ತರ ಬೇಕು ಅಂದ್ರೆ ಸ್ವಲ್ಪ ನೀರು ಬೇಕು ಸಣ್ಣೂರಿನಲ್ಲಿ 1 ರಿಂದ 2 ನಿಮಿಷ ಇದು ಚೆನ್ನಾಗಿ ಬೇಯಲಿ ಉಪ್ಪು ಸಪ್ಪೆ ಅಂತ ಅನ್ಸಿದ್ರೆ ಈಗ ಒಂದ್ಸಾರಿ ಟೇಸ್ಟ್ ನೋಡಿ ಉಪ್ಪು ಬೇಕಾದ್ರೆ ಹಾಕಬಹುದು ನಾನು ಹಾಕಿರೋ ಉಪ್ಪು ನಮಗೆ ಸರಿಯಾಗಿದೆ ಹಾಗಾಗಿ ನಾನು ಇನ್ನು ಉಪ್ಪೇನ ಹಾಕಿಲ್ಲ ನೋಡಿ ಚೆನ್ನಾಗಿ ಕುದಿತಾ ಇದೆ ಈ ಪಲ್ಯ ರೊಟ್ಟಿ ಚಪಾತಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿಗಳಲ್ಲೆಲ್ಲ ಈಗಲೂ ಈ ಪಲ್ಯನ ತುಂಬಾ ಮಾಡ್ತಾರೆ ಒಳ್ಳೆ ಪರಿಮಳ ಬರ್ತಾ ಇದೆ ಸ್ಟೌ ಆಫ್ ಮಾಡ್ತಾ ಇದೀನಿ
ಹಲಸಿನಕಾಯಿ ಸೀಸನ್ನಲ್ಲಿ ಮಾತ್ರ ಸಿಕ್ಕುತ್ತೆ, ಈಗ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ತೊಗೊಂಬಂದು ಈ ರೆಸಿಪಿನ ಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳನ್ನ ನನ್ನ ಜೊತೆ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ತೆ.